ಎಂಥ ಪ್ರಶಾಂತಮಯ ವಾತಾವರಣ. ಪ್ರಾಣಕ್ಕೆ ಪ್ರಾಣ ಕೊಡುವ ನಿಮ್ಮಂತ ಬಂಟರಲ್ಲಿ ವಿಸ್ತರಿಸಿದ ಹೋದರೆ ನನ್ನ ಆಶಾ ಗೋಪುರವ ನಿರ್ಮಿಸಲು ಸಾಧ್ಯವೇ? ನಿಮ್ಮಗಳ ಸಹಾಯ ಸೂಚನೆಯಂತೆ ನಡೆದು ನಿರ್ಮಿಸುವೆ. ಎಂತ ಕಷ್ಟ ಕಾರ್ಪಣ್ಯಗಳು ಬಂದದಗಿದು ಸರಿಸಿಕೊಂಡು ಅಳಿದು ಸೇವೆ ಕಲಿಯಲು ಸಿದ್ಧರಿರುವಾಗ ಎಳ್ಳೆರಿತು ಸಂಕೋಚವೆಲ್ಲ ಹುಕ್ಕ. ನನ್ನ ರಾಜ್ಯದಲ್ಲಿ ನಿಮ್ಮಂತ ವೀರಾದಿ ವೀರರಿರುವಾಗ ನನ್ನ ಆಶಾ ಗೋಪುರವ ನಿರ್ಮಿಸಲು ಸಾಧ್ಯವೇ? ಕೇಳಿ ಸಹೋದರರೇ, ಈ ತಾಣವನ್ನು ಕಂಡೊಡನೆ ರಾಜ್ಯಲಕ್ಷ್ಮಿಯ ಮಾಲೆಯನ್ನು ಹಿಡಿದುಕೊಂಡು ಬಂದಂತೆ ತೋರಿತನಿಗೆ. ವಿಜಯಲಕ್ಷ್ಮಿಯ ಸೆರೆ ಹಿಡಿದುಕೊಂಡು ಬರುತ್ತಿರುವ ನನಗೆ ರಾಜ್ಯಲಕ್ಷ್ಮಿಯ ಸುಸ್ವಾಗತವ ಕಂಡು ಹೌವಾರಿ ಮೈ ಮರೆತು ನಿಂತನೆ. ಇದು ನನಗೆ ಶುಭ ಸೂಚನೆಯ ತೋರುತ್ತಿಹದು ಇಲ್ಲೊಂದು ಬೃಹದಾಕಾರವಾದ ದುರ್ಗವನ್ನು ನಿರ್ಮಿಸಬಹುದೆಂದು. ಈಗ ನಾವಿರುವ ಅಸಮಲ್ಯ ದುರ್ಗ ಒಂದು ಸಾಲದೆ ಮತ್ತೊಂದು ದುರ್ಗವನ್ನು ರಚಿಸಲು ಆಲೋಚನೆ ಇದ್ದರೆ ಏಕಾಗಬಾರದು. ಕಡುಗಲಿ ಕಂಪಿಲರಾಯನ ಮಗ ಕುಮಾರ ರಾಮ ಮತ್ತೊಂದು ನವಿಲ ದುರ್ಗವನ್ನು ನಿರ್ಮಿಸಿ ಆಳುತ್ತಿರುವ ಕೇಳಿದ ಶತ್ರುಗಳು ನಿಂತು ನಿಂತಲೇ ಇದ್ರೊಂದು ಪ್ರಾಣ ರಾಜ್ಯ ವಿಸ್ತರಿಸುವ ಕಾರ್ಯದಲ್ಲಿ ತೊಡಗಿರುವ ನಮಗೆ ಯಾವ ರೀತಿಯಿಂದ ಅಡ್ಡಿ ಆತಂಕಗಳನ್ನು ತಂದೊಡ್ಡಲಾರರು. ತಂದೆಯವರೆಂಬ ದೃಢ ನಿರ್ಧಾರ ಎಂದೋ ಬೆಂಬಲ ಕೊಡುತ್ತಿದೆ ನನಗೆ. ನಿನ್ನ ಅಭಿಮತವ ತಿಳಿಯಬಹುದೇ ಉಕ್ಕ? ಕರ್ನಾಟಕ ರಾಜ್ಯ ಸ್ಥಾಪನೆಗೆ ಬೆಂಬಲ ನೀಡುವಂತ ಹೇಳೆಂದು ಭಾವಿಸಿದರೆ ನಿನ್ನಯ ವೀರ ನುಡಿಗಳಿಗೆ ರಕ್ತ ಕೂದಿದೆ ಹೇಳುತ್ತದೆ. ಪ್ರತಿಯೊಬ್ಬ ಕನ್ನಡ ವೀರನು ಇದೇ ರೀತಿ ಸೂರತ್ವದಿಂದ ಹೋರಾಡಿದ್ದಾದರೆ ಕನ್ನಾಡಿನ ಧರ್ಮ ಧ್ವಜಗಳು ಶಾಶ್ವತವಾಗಿ ಹಾರಾಡುವುದರಲ್ಲಿ ಸಂದೇಹವಿಲ್ಲ. ಸಂದೇಹದ ಅಪಸರ್ವ ಬೇಡದರೆ ಇಲ್ಲಿಯವರೆಗೆ ನಡೆದ ಯುದ್ಧಗಳೇ ಸಾಕ್ಷಿಯಾಗಿರುವಾಗ ಮತ್ತೆ ಸಂದೇಹ ಸಂಶಯಗಳಕ್ಕೆ ಇಲ್ಲೇ ಇದೇ ಸ್ಥಾನದಲ್ಲಿ ದುರ್ಗವೊಂದನ್ನು ರಚಿಸಿ ಕನ್ನಡಮ್ಮನ ಏಳಿಗೆಗಾಗಿ ಹೋರಾಡುವ, ಅದಕ್ಕಾಗಿ ನಾವೆಲ್ಲರೂ ಕಂಕಣ ಬದ್ಧರಾಗಿ ನಿಲ್ಲಲೇಬೇಕು. ಪ್ರತಿಯೊಬ್ಬ ಪ್ರಜೆಯು ರಾಜನ ಸುಖ ದುಃಖಗಳಲ್ಲಿ ಸಮಭಾಗಿಯಾಗಿ ನಿಲ್ಲಬೇಕು. ರಾಜ ಪ್ರತ್ಯಕ್ಷ ದೇವತೆ ಎಂಬ ನಾಡ್ನುಡಿಯು ಪ್ರತಿಯೊಬ್ಬ ಪ್ರಜೆಯ ಹೃದಯದಲ್ಲಿ ಅಚ್ಚಳಿಯದಂತೆ ಉಳಿಯಬೇಕು. ಜನಸೇವೆಯೇ ಜನಾರ್ದನ ಸೇವೆ ಎಂಬ ನುಡಿದಂತೆ ರಾಜ್ಯ ನಡೆದುದಾದರೆ ರಾಮ ರಾಜ್ಯವು ಪುನರಾವರ್ತನವಾಗುವುದರ ಸಂದೇಹವಿಲ್ಲ.
ಪ್ರತಿಜ್ಞೆ ಕೈಗೊಳ್ಳ. ಕಂಪಲಿಯ ಸೋಮನಾಥನ ಸಾಕ್ಷಿಯಾಗಿ, ಜಟ್ಟಂಗಿ ರಾಮೇಶ್ವರರ ಸಾಕ್ಷಿಯಾಗಿ, ಭುವನೇಶ್ವರಿಯ ಸಾಕ್ಷಿಯಾಗಿ ನಮ್ಮ ಕೊನೆಯ ಉಸಿರಿರುವವರೆಗೂ ಕರ್ನಾಟಕ ರಾಜ್ಯ ಸ್ಥಾಪನೆಗೆ ಹೋರಾಡುತ್ತವೆಂದು ಪ್ರತಿಜ್ಞೆ ಕೈಗೊಳ್ಳ. ಏಳು ವೀರ ಯಾರು ನೀನು? ನಿನ್ನ ವ್ಯಥೆಯನ್ನು ಬಂದಿರುವ ಆಪತ್ತಾದರೂ ಆವದು ತಿಳಿಸಿದರೆ ಖಂಡಿತವಾಗಿಯೂ ಸಹಾಯ ನೀಡಬಲ್ಲೆ. ಹೇಳು ಹೇಳು ವೀರ. ನಾನು ಜಾತಿಯಿಂದ ಮುಸಲ್ಮಾನ್. ನನ್ನ ಹೆಸರು ಬಾವುದ್ದೀನ್. ದೆಹಲಿ ಸುಲ್ತಾನರಿಂದ ದೇಶ ಭ್ರಷ್ಟನಾಗಿ ಓಡಿ ಬಂದಿರುವೆ. ಆ ಮುಸಲ್ಮಾನ್ ಸೈನಿಕರು ನನ್ನನ್ನು ಓಡಿಸಿಕೊಂಡು ಬರ್ತಿದ್ದರು. ಸುಳ್ಳಿನ ಸಾಗರವ ತಂದೊಡ್ಡಿ ಸಂಪಾದಿಸಿ ಅನಾಥನಾಗಿ ದಿಕ್ಕೆಟ್ಟು ಓಡಿ ಬಂದ ಅಸಹಾಯಕನ ಮೇಲೆ ಅಪಹಾಸ್ಯದ ಚಾಡಿಯ ನಡೆಯುತ್ತಿದ್ದರು. ಮೊದಲೇ ದುರ್ಮಾರ್ಗದಿಂದ ದುಃಖಿತನಾಗಿ ತುಪ್ಪಿ ಸಂಘದಲ್ಲಿ ದಾರಿ ಕಾಣದೆ ಶರಣಾಗತನಾದವನ ಮೇಲಕ್ಕೆ ಅಪವಾದದ ವರಿಯನ್ನು ಹೊರಿಸುವೆ. ದೊರೆ ಸಾಧ್ಯವಿಲ್ಲ. ಸಾಧ್ಯವೋ ಅಸಾಧ್ಯವೋ ಅದರ ತರ್ಕ ಬೇಡನಿಗೆ. ನಮ್ಮಲ್ಲಿ ಆಶ್ರಯ ಬೇಡಲು ಬಂದ ಈ ಯವನನಿಗೆ ರಕ್ಷಣೆ ನೀಡುವುದು ನಮ್ಮ ಧರ್ಮ ಮತ್ತು ಕರ್ತವ್ಯ. ರಾಜರಲ್ಲಿ ಎಲ್ಲಿಯವರಿಗೆ ಶರಣಾಗತರನ್ನು ರಕ್ಷಿಸುವ ಛಾತಿ ಇದೆಯೇ ಅಲ್ಲಿಯವರಿಗೆ ಆ ರಾಜರಿಗೆ ಅಪಜಯವಿಲ್ಲಂಬುದನ್ನು ಮರೆತರೆ ಅವರಿಗೆ ದುಷ್ಕರ್ಮ ಕಾಣುತ್ತದೆ ಎಂದೇ ತಿಳಿಯಬೇಕು. ಕಾರಣ ಈ ಮುಸಲ್ಮಾನ್ ತರುಣನಿಗೆ ನಾವು ಆಶ್ರಯ ನೀಡಲೇಬೇಕು. ನಿಮ್ಮಯ ಗುಣ ಆದರೆ ಕಣ್ ತುಂಬ ನೋಡಿದ್ದೆ ನಾನಿಂದು ನಿಮ್ಮನ್ನು ಪ್ರಭು. ಕನ್ನಡ ರಾಜ್ಯದ ಕಡುಗಲಿ ಎಂದೇ ತಿಳಿದುಕೊಟ್ಟ ತಮ್ಮಲ್ಲಿ ನಾನು ಆಶ್ರಯಿಸಿದ್ದೆ. ನನ್ನ ಜೀವಕ್ಕೆ ಭಯವಿಲ್ಲವೆಂದು ಓಡಿ ಓಡಿ ಬಂದ ನನ್ನ ಪ್ರಾಣ ಉಳಿಸುವ ಶಕ್ತಿ ಯಾವ ದಂಡದಲ್ಲಿಲ್ಲವೆಂದು ತಿಳಿದು ತಮ್ಮ ಪಾದಗಳಡಿಯಲ್ಲಿ ಮಸ್ತಕನೇ ಸಿರಿದೆ. ನಿಮ್ಮ ಹೆಸರು ಕೇಳಿದರೆ ಭಯಭೀತನಾಗಿ ಮುಖ ಕಪ್ಪಿಟ್ಟು ಭಯಪಡುವುದು ಯಾವನ ವೀರ? ನಿನ್ನನ್ನು ಕೊಂಡೊಯ್ಯಲು ಆ ಮಹಮ್ಮದ್ ಪಂತ್ ತಗಲಕ ಬಂದರು. ನಿನ್ನದೊಂದು ಕೂದಲು ಸಾಕೊಂಕದಂತೆ ನೋಡಿಕೊಳ್ಳುವನೆಂದು ಅಭಯ ನೀಡುವೆ. ಹೆದರದಿರು, ಆ ದೇವ ನಿನ್ನನ್ನು ಸರಿಯಾದ ಸ್ಥಾನಕ್ಕೆ ಕಳಿಸಿರುವನು. ನಿಶ್ಚಿಂತೆಯಾಗಿ ಅಹಾಯಾಗಿ ನನ್ನ ಆಶ್ರಯದಲ್ಲಿ ಸಮಯ ನೂಕುವೆಯಂತೆ. ಆಶ್ರಯ ಕೊಟ್ಟರೆ ಹೆದರಿಕೆಯೇ ನಿಮಗೆ? ಬುಕ್ಕ ಬುಕ್ಕರೆ, ಇವನಿಗೆ ಆಶ್ರಯ ಬಿದ್ದುದಾದರೆ ನಮ್ಮ ಪತನವಾಗಬಹುದೆಂಬ ದುರಾಲೋಚನೆ ಕೈಯದೆ ಈ ಶರಣಾಗತರನ್ನು ರಕ್ಷಿಸುವುದೇ ಕರ್ನಾಟಕ ರಾಜ್ಯ ಸ್ಥಾಪನೆಯ ಮೊದಲ ಸೋಪಾನವೆಂದು ತಿಳಿದು ದುರಾಲೋಚನೆ ಮಾಡಿ. ತಮ್ಮ ಮಾತಿನ ಅರ್ಥವೇನಾಗಲಿಲ್ಲ ದೊರೆ. ಅರ್ಥಿಸಿಕೊಂಡರೆ ಬೆಣ್ಣೆಯಲ್ಲಿ ಕೂದಲನ್ನು ತೆಗೆದಂತೆ. ರಾಜನ ಕರ್ತವ್ಯವೆಂಬುದು ಅರಿತು ನಿಮಗೆ ನಾ ಬೇರೆ ಹೇಳಬೇಕೆ? ಬುಕ್ಕ ಬುಕ್ಕರೇ, ಕರ್ನಾಟಕ ರಾಜ್ಯ ಸ್ಥಾಪನೆಯ ವಿಷಯ ಚರ್ಚಿಸುವ ಸಮಯದಲ್ಲಿ ಕಾಪಾಡಿ ಕಾಪಾಡಿ ಎಂದು ಬೇಡಿಕೊಂಡು ಬಂದ ಈ ಯವನನ್ನು ನೋಡಿದರೆ ನಿಜವಾಗಿಯೂ ಈ ತಾಣದಲ್ಲಿ ರಾಜ್ಯ ಸ್ಥಾಪನೆಯಾಗಿಯೇ ತೀರುತ್ತದೆ ಎಂಬ ಭರವಸೆ ನನಗಿದೆ. ಆಗಲಿದರೆ ನಿಮ್ಮ ಆಜ್ಞೆಯನ್ನು ಉಲ್ಲಂಘಿಸುವ ಶಕ್ತಿ ನಮ್ಮಲ್ಲಿಲ್ಲ. ಹಾಗಾದರೆ ಈ ಬಾಹುದೀನು ನನ್ನು ನಿಮ್ಮ ಒಡಮುಟ್ಟಿದ ಸಹೋದರರಂತೆ ನೋಡಿಕೊಳ್ಳುವರೆಂದು ನಾ ನಂಬಲೇ? ನಂಬಿಕೆಗೆ ಹಿಂಬ ಕೊಡದೆ ಹೋದರೆ ನಾಳಿಗೆ ಅದಕ್ಕೆ ತೇವಿ ಸಾಡಬೇಕಾದೀತು. ಬಾಯವನ್ ವೀರ, ನಾವೆಲ್ಲರೂ ಅಣ್ಣ ತಮ್ಮಂದಿರೆ ಅಂದ ಪ್ರಭುಗಳ ಸನ್ನಿಧಿಯಲ್ಲಿ ಅಲಂಗಿಸೋಣ.